ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಕಥನ ಭಾರತಿ ಚಾನಲ್. ಇವತ್ತು ಒಂದು ಕಥೆಯನ್ನು ನಾವು ನೋಡೋಣ. ಈ ಕಥೆ ಹೆಸರು ಅವಳ ನಡೆ ಅಂತ. ಇದು ಒಂದು ಸ್ವರಚಿತ ಕಥೆ. ಈ ಕಥೆಯಲ್ಲಿ ಬರತಕ್ಕಂಥ ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ. ಹಾಗಾದರೆ ಈಗ ಕಥೆ ಶುರು ಮಾಡೋಣ. ಓಯ್ ಹುಚ್ಚಿ, ಎಷ್ಟೊತ್ತು ಬರೋಕೆ ನೀನು? ಅರ್ಧ ಗಂಟೆಯಿಂದ ಕಾಯ್ತಿದ್ದೀನಿ. ನೀನೇ ಹೇಳ್ತೀಯಲ್ಲ ಕನ್ನಡಿ ಮುಂದೆ ನಿಂತರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಅಂತ. ಅದಕ್ಕೆ ಯಾವಾಗಾದರೂ ಒಮ್ಮೊಮ್ಮೆ ನ್ಯಾಯ ಒದಗಿಸಬಾರ್ದಾನ? ಕನ್ನಡಿ ಮುಂದೆ ನಿಂತು ಹಿಂಗೆ ತಯಾರಾಗಿದ್ದೀಯಾ? ನೀನು ಅವತಾರ ನೋಡ್ಕೊಂತಿದ್ದೀಯೋ ಇಲ್ವೋ ಅದರಲ್ಲಿ? ಇವತ್ತೇನಿದೆ, ನಾವೆಲ್ಲಿಗೆ ಹೋಗ್ತಿದ್ದೀವೋ ಅನ್ನೋ ಜ್ಞಾನ ಇದೆಯಾ ನಿಮಗೆ? ಎಂದು ಅಮರ ಹೊಸದಾಳಿಗೆ ದಬಾಯಿಸಿದಾಗ, ಕತ್ತುಕೊಣೋ, ಬೆಟ್ಟಕ್ಕೆ ತಾನೇ ಹೋಗಬೇಕು ದೇವಿ ದರ್ಶನಕ್ಕೆ ಎಂದವಳೆ. ನೀ ನನಗೆ ಕೈ ಮುಗಿ, ಇಲ್ಲೇ ಆಶೀರ್ವಾದಿಸ್ತೀನಿ ಅಂತ ಕಿಚಾಯಿಸಿದ್ಲು. ಇವತ್ತು ನೀನು ಹುಟ್ಟಿದ ಹಬ್ಬ, ಅದಕ್ಕೆ ಬೆಟ್ಟಕ್ಕೆ ಹೋಗೋಣ ಅಂದಿದ್ದೆ. ಒಳ್ಳೆ ಟ್ರೆಡಿಷ್ನಲ್ ಬಟ್ಟೆ ಹಾಕ್ಕೊಂಡು ಬರ್ತೀಯಾ ಅಂದ್ಕೊಂಡು ಒಂದು ಮಳ ಮೈಸೂರು ಮಲ್ಲಿಗೆ ತಂದೆ. ನೀನು ನೋಡಿದರೆ ಒಳ್ಳೆ ಬೆದರ್ಗೊಂಬೆಗೆ ಹಾಕಿರೋ ಥರ ಈ ಪ್ಯಾಂಟು ಟೀ ಶರ್ಟ್ ಹಾಕಿದ್ದೀಯಾ, ನಿಂದು ಒಳ್ಳೆಯ ಅವತಾರ. ಯಾಕೆ ಈ ಡ್ರೆಸ್ ಮೇಲೇನು ಹೂ ಇಟ್ಕೋಬಾರ್ದಾ? ಇಲ್ಲ ಮುಡ್ಕೊಂಡ್ರು ದೇವ್ರ ಗುಡಿಗೆ ಬರಬೇಡ ಅಂತಾನ? ಹೋಗಲು, ಮುಡ್ಸೋಕೆ ಮನಸ್ಸಿಲ್ಲ ಅಂದರೆ ನೀನೇ ಕೈಗೆ ಸುತ್ಕೊಂಡು ಬಿಡು. ಸುತ್ಕೋಬೋದು, ಆದರೆ ಜೊತೆಗೆ ಒಂಟಿಯಾಗಿ ಜಂಟಿಯಾಗಿ ನೀ ಇದ್ರೆ ಚಂದ ಅಂತ ಹೂವಿನ ವಾಸನೆಲಿ ಮುಳುಗಿ ಅವಳ ಅಂದ ಸವಿತಾ ನಿಂತಾಗ, ಹೊರಡೋ ಹೊತ್ತಾಗುತ್ತೆ ಅಂತ ಎರಡು ರ್ಯಾಪರ್ ತೆಗೆದು, ತಗೋ ನಾ ತರಿಸಿದ್ದೀನಿ ಅಂತ ಹೇಳಿ ಕೂಲಿಂಗ್ ಗ್ಲಾಸನ್ನು ಇಬ್ಬರಿಗೂ ಒಂದೊಂದು ಹಾಕಿ ಗಾಡಿ ಹತ್ತಲಿಲ್ಲು. ಇವತ್ತು ನಾನು ಚೆನ್ನಾಗಿ ಕಾಣ್ತಿದ್ದೀನಿ, ಹೆಲ್ಮೆಟ್ ಹಾಕಲ್ಲ, ಪೊಲೀಸಿಗೆ ಸಿಕ್ಕಾಕೊಳ್ಳದೆ ಹಾಗೆ ಕರ್ಕೊಂಡು ಹೋಗೋದು ನಿನಗೆ ಬಿಟ್ಟಿದ್ದು. ಹೋಗೋವಾಗ ದಾರಿಲಿ ಮೈಸೂರು ಮಾಲ್ ಹತ್ರ ಮಲ್ಲಿಗೆ ಇಡ್ಲಿ ತಿನ್ಕೊಂಡು ಹೋಗೋಣ, ಹೊಟ್ಟೆ ಹಸಿತಿದೆ ಅಂದ್ಲು. ತಿಂಡಿಯೆಲ್ಲ ಏನಿಲ್ಲ, ಈಗ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೇ ಎಲ್ಲ. ಇವತ್ತೊಂದಿನ ಆದರೂ ನನ್ನ ಮಾತು ಕೇಳುನಿ, ಬರೀ ನೀನು ತಿಳಿದಿದ್ದೇ ಆಡೋದಾಯಿತು ಅಂತ ಗದರಿದಾಗ, ಸರಿ ಹೊರಡು ಅಂತ ಕೆನ್ನೆ ಸವರಿ ಮಲ್ಲಿಗೆ ಮುಡ್ಕೊಂಡು ಬಾಚಿ ತಪ್ಪಿಕೊಂಡು ಕೂತಾಗ ಅಮರನ ತಲೆಗೇರಿದ್ದೆ, ಗಮಿಸುವ ನಿನ್ನ ಮಲ್ಲಿಗೆಯ ನಂಟನು, ಹೊಸೆದು ಬಿಡು ದಾರವೇ ಹಾಕಿ ಪ್ರೀತಿಯ ಗಂಟನು ಎಂದು. ದೇವಿಯ ದರ್ಶನ ಪಡೆದು ಬೆಟ್ಟದಿಂದಿಳಿದು ಬರುವಾಗ ನಂದಿ ನಿಲ್ದಾಣದ ಹತ್ತಿರವಿದ್ದ ವೀಕ್ಷಣಾಲಯದಿಂದ ನಿಂತು ನೋಡಿದಾಗ ಸುಂದರ ಅರಮನೆ ಕಾಣುತ್ತಿತ್ತು. ಈಗ ಆ ಜಾಗದಲ್ಲಿ ಸರಕಾರ ದೂರದರ್ಶಕವೊಂದನ್ನಿತ್ತು 3 ನಿಮಿಷಕ್ಕೆ 20 ರೂಪಾಯಿಯನ್ನು ತೆಗೆದುಕೊಳ್ಳುತ್ತಿತ್ತು. ಅನಾಯಾಸವಾಗಿ ಅರಮನೆಯ ವಿಹಂಗಮ ಚಿತ್ರಣವನ್ನು ದೂರದರ್ಶಕದಿಂದ ನೋಡಿ ಹೊರಬಂದ ವಸುದಾಳ ಬಾನಾಕ್ಷಿಗಳಲ್ಲಿ ಮೊದಲು ಕಂಡ, ಪ್ರೀತಿ ಕುಡಿಯೊಡೆದ, ಹೊಳೆವ ಅರಮನೆಯ ನಕ್ಷತ್ರವನ್ನರಸುತ್ತಿದ್ದ. ಮೈಸೂರಿಗೆ ಮೊದಲ ಬಾರಿಗೆ ಕಾಲೇಜು ಸೇರಿದಾಗ ಮನೆಯವರ ಒತ್ತಡಕ್ಕೆ ಮಣಿದ ಅಮರ ಬೆಟ್ಟದೇವಿಯ ದರ್ಶನಕ್ಕೆ ಹೋಗಿದ್ದ. ಸಾಯಂಕಾಲದ ಸಮಯದಲ್ಲಿ ಗೆಳೆಯರೊಂದಿಗೆ ಅಂದಿನ ಕಾಲದಲ್ಲಿ ಅದೇ ವೀಕ್ಷಣಾಲಯದಿಂದ ಕಾಂಕ್ರೀಟು ಕಾಡಲ್ಲಿ ಅರಮನೆಯ ಹುಡುಕಾಟವು ಬರಿ ಕಣ್ಣಿನಿಂದ ನಡೆದಿತ್ತು. ಸೂರ್ಯಾಸ್ತದ ಸಮಯ, ಹೊಂಬಣ್ಣ ಹರವಿದ್ದ ಬಾನಬುಡದಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿ ಮಿಣುಕುವ ಮೆಸುನಿ ಅರಮನೆಯ ಕಣ್ಣು ತುಂಬಿಕೊಳ್ಳಲು ಸ್ವಲ್ಪದರ ಮಟ್ಟಿನ ಜನಸಾಲಿತ್ತು. ಅದೆಲ್ಲಿಂದಲೋ, ಎಲ್ಲಿದೆ ಅರಮನೆ ಕಾಣ್ತಿಲ್ಲ, ಆಕಾಶದಲ್ಲಿ ಚುಕ್ಕೆ ಹುಡುಕಿದಂಗಾಯಿತು ಅನ್ನುವ ಶಬ್ದ ಬಂದ ಕಡೆ ತಿರುಗಿ ನೋಡಿದಾಗ ಕಣ್ಕಣ್ಗೆ ಸಿಲುಗಿ ವಸಿದಾಳ ಪರಿಚಯವಾಯಿತು ಅಮರನಿಗೆ. ಸ್ವಲ್ಪ ಇರಿ, ಇನ್ನೊಂದು 10 ನಿಮಿಷ, ರವಿವಾರ ಅಲ್ಮಾ, ಅರಮನೆ ಬೆಳಗ್ತಾರೆ, ಆವಾಗ ಬೇಡ ಅಂದರೂ ನಿಮ್ಮ ಕಣ್ಣಂಚಲ್ಲಿ ಅರಮನೆ ಮಿಂಚುತ್ತೆ ಅಂದ. ಹೌದಾ, ಹಾಗಾದರೆ ದಿನ ಇರೋದಿಲ್ವಾ ಇದು? ದಸರಾ ಹಬ್ಬದಲ್ಲಿ ದಿನ ಇರುತ್ತೆ, ಮಿಕ್ಕ ದಿನ ರವಿವಾರ ಸಾಯಂಕಾಲ ಮಾತ್ರ. ವಿದ್ಯುತ್ ಉಳಿಸ್ಬೇಕಲ್ವಾ? ಪಾಪ ದೂರದಿಂದ ಬಂದಿರ್ತಾರೆ, ಉಳಿಸಿ ಏನು ಮಾಡೋದು, ನೋಡಬಾರ್ದ ಬಂದಿರೋರು ಅಂತ ಮಾತು ಬೆಳೆದಾಗ ಅಮರ್, ಎಲ್ಲಿಂದ ಬಂದಿದ್ದೀರಾ, ಯಾವ ಊರು, ಹೆಸರೇನು ಅಂದ. ವಸುಧಾ ಅಂತ, ಉಜಿರೆಯಿಂದ ಬಂದಿದ್ದೀನಿ. ನೀವು ಎಂದಳು. ನಾನು ಮೈಸೂರಲ್ಲೇ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅನ್ನುವಾಗ ಮಾತು ಮುರಿದ ವಸುಧಾ, ಓ ಅದಕ್ಕೇನಾ, ವಿದ್ಯುತ್ ಉಳಿಸ್ಬೇಕು ಅಂತಿದ್ದು ನೀವು ಎಂದಾಗ, ಇರ್ರಿ 1 ನಿಮಿಷ, ನಾನು ಮೈಸೂರಲ್ಲೇ ಎಲೆಕ್ಟ್ರಿಕಲ್ ಇಂಜಿನಿಯರ್ ಓದ್ತಿದ್ದೀನಿ, ಫಸ್ಟ್ ಇಯರ್ JC ಕಾಲೇಜಲ್ಲಿ. ಹಾಗಾ, ನಂದು ಅದೇ ಕಾಲೇಜ್, ಸೇಮ್ ಇಯರ್, ಆದರೆ ಕಂಪ್ಯೂಟರ್ ಸೈನ್ಸ್ ಎಂದು ಮಾತು ಮುರಿದಾಗ ಎದೆಯಲ್ಲೇನೋ ಕಮ್ಯಾಂಡ್ ಕೊಟ್ಟ ಹಾಗಾಯಿತು. ಅರಮನೆಯ ಸುತ್ತಲಿದ್ದ ಕಗ್ಗತ್ತಲ ಕಳೆದಂತೆ ಹಬ್ಬಿದ ವಿದ್ಯುತ್ ಹಣತೆಗಳ ದೀಪಾಂಕುರ ಅಮರನ ಕಣ್ಮೈಮನಗಳಲ್ಲಿ ವಸುದಾಳ ಕುರಿತು ಪ್ರೀತಿಯಾಸೆಯ ಸ್ವಿಚ್ ಹೊತ್ತಿಸಿತ್ತು. ಇವರಿಬ್ಬರ ಪರಿಚಯ ಸ್ನೇಹವಾಗಿ ಪ್ರೀತಿಯ ಫಲ ಕೊಡುತ್ತಿತ್ತು. ಇನ್ನೊಂದು ತಿಂಗಳಿಗೆ ಕಾಲೇಜು ಮುಗಿಸಿ ಜವಾಬ್ದಾರಿಯುತ ಜೀವನದ ರಸವನ್ನು ಆಸ್ವಾದಿಸಲು ಅಣಿಯಾಗಿದ್ದರು. ಕಂಪ್ಯೂಟರ್ ಸೈನ್ಸ್ ಓದಿದ್ದ ವಸುದಾಳಿಗೆ ಮೈಸೂರಿನಲ್ಲಿ ಕೆಲಸ ಗಿಟ್ಟಿಸುವುದೇನೂ ಕಷ್ಟವಾಗಲಿಲ್ಲ. ಆದರೆ ಬೆಂಗಳೂರು ಸೇರಲು ಅವಳ ಮನ ತುಡಿಯುತ್ತಿತ್ತು. ಯಾಕೆಂದರೆ ಅಲ್ಲಿ ಅವಳ ಕನಸಿಗೆ ರೆಕ್ಕೆ ಬಲಿಸುವ ವಿಪುಲ ಅವಕಾಶಗಳಿದ್ದವು. ಅವಳಿಬ್ಬರ ಅಕ್ಕಂದಿರನ್ನು ಶಾಲೆಯ ಮೇಷ್ಟ್ರು ಆಗಿದ್ದ ಅವರಪ್ಪ ಓದಿಸಿ ವಿದೇಶದಲ್ಲಿ ನೆಲೆಸಿರುವ ಹಾಗೆ ಮಾಡಿದ್ದ. ಕಾಲೇಜಿನ ರಜಾ ದಿನಗಳಲ್ಲಿ ವಿದೇಶ ಪ್ರವಾಸ ಕೈಗೊಂಡು ಅವಳು ತಂದಿದ್ದ ಚಾಕ್ಲೇಟ್ಗಳನ್ನೇ ತಿಂದು ಅವಳ ಜೊತೆ ಕಾಲ ಕಳೆದಿದ್ದ ಅಮರ,
ಜಾಣೆಯಾಗಿದ್ದ ಇವಳು ಅವರ ಅಕ್ಕಂದಿರ ದಾರಿಯನ್ನೇ ಅನುಸರಿಸಿದ್ದಳು. ಆದ್ದರಿಂದ ಬೆಂಗಳೂರು ಅವಳಿಗೆ ದೂರದಬ್ದಿಯಲ್ಲಿ ಏರಿ ಆಗ ಸವಸಾರಿ ಮತ್ತೆಲ್ಲೋ ಮುಳುಗುವ ರವಿಯ ಅನಿಕೇತನ ಸ್ವಾತಂತ್ರ್ಯವನ್ನೇ ಪ್ರತಿಬಿಂಬಿಸುತ್ತಿತ್ತು. ಇತ್ತ ಅಮರ ಮುಂದಿನದಾವ ಆಲೋಚನೆಯ ಹುಳುವನ್ನು ತಲೆಯಲ್ಲಿ ಬಿಟ್ಟುಕೊಂಡಿರಲಿಲ್ಲ. ಪ್ರೇಮಸೂತ್ರದಲ್ಲಿ ಬಂಧಿಯಾಗಿದ್ದ ಇವರಿಬ್ಬರಿಗೂ ಕೆಲಸ ಅರಸಿ ದೇಶ ಸರಿಸಿ ಹೊರಡುವ ವಿಚಾರದಲ್ಲಿ ಕೆಲವೊಮ್ಮೆ ನರಕನಾಕ ದರ್ಶನವಾಗುತ್ತಿತ್ತು. ಆದರೆ ಇಬ್ಬರಿಗೂ ಇನ್ನು ಸಮಯವಿದ್ದ ಕಾರಣ ಅವರವರ ಹಾದಿಯನ್ನಾಯ್ದುಕೊಂಡರು. ಹೊಸದಾಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮೈಸೂರಲ್ಲಿ ನಿಂತು ಅಚ್ಚುಕಟ್ಟಾಗಿ ಮುಗಿಸಿ ಬಿಡುವಾದಾಗ ಬರುವುದಾಗಿ ಹೇಳಿ ಊರಿಗೆ ಹೊರಡಲು ಅಣಿಯಾದ. ಹೊರಡುವ ಮುನ್ನ ಕಾಲಹರಣ ಮಾಡದೆ ಸಮಯದ ಅರ್ಥವನ್ನು ಆದಷ್ಟು ಬೇಗ ಅರಿ ಎಂದು ಹೇಳಿದಳು. ಗೋಣಳ್ಳಾಡಿಸಿದ ಅಮರ ಆತ್ಮೀಯ ಆಲಿಂಗನದೊಂದಿಗೆ ಹೊಸದಾಳಿಗೆ ವಿದಾಯ ಹೇಳಿದ. ಬೆಳಗಿನ ಜಾವ ಬಸ್ ನಿಲ್ದಾಣ ಸೇರಿದ್ದೇ ತಡ. ಅಂಡಲೆಯುವ ಗೆಳೆಯರಿಬ್ಬರ ಹಿಂಡಿನೊಂದಿಗೆ ಮನೆ ಕಡೆ ಹೊರಟ. ಅಮರನ ಅಪ್ಪನಾದ ವಿಶ್ವನಾಥ ದುಡಿತವೇ ದುಡ್ಡಿನ ತಾಯಿಯೆಂದು ನಂಬಿ ಇದ್ದ ಗೊಬ್ಬರದಂಗಡಿಯಲ್ಲೇ ಕೆಲಸ ಮಾಡುತ್ತಾ ಊರಲ್ಲೊಂದು ಗೌರವವಾದ ಬದುಕು ಕಟ್ಟಿಕೊಂಡಿದ್ದ. ತನಗೊಲಿಯದಿದ್ದ ಓದು ಅವನ ಮಟ್ಟಿಗೆ ಜಾಣನಾದ ಅಮರನಿಗಾದರೂ ಸಿಗಲಿ ಎಂದು ಕಂಡ ದೇವರ ಮುಂದೆ ಕೈಮುಗಿದು ಹರಕೆ ಹೊತ್ತು ಓದಿಸುತ್ತಿದ್ದ. ಕ್ರಿಮಿನಾಶಕ ಇತರೆ ಗೊಬ್ಬರ ಮಾರಾಟದ ಗುರಿ ಮುಟ್ಟಿದಾಗ ಕಂಪನಿಗಳು ನೀಡುವ ವಿದೇಶ ಪ್ರವಾಸಕ್ಕೆ ಮಗನನ್ನು ಸಜ್ಜು ಮಾಡಿ ಕಳುಹಿಸುತ್ತಿದ್ದ. ಯಾಕೆಂದರೆ ಓದುವ ಮಗನ ಮನದಲ್ಲೇನಾದರೊಂದು ಹೆಮ್ಮರವಾಗಿ ಬದುಕಬೇಕೆನ್ನುವ ಬೀಜವಾದರೂ ಬಿತ್ತಬಹುದೆಂದು. ಊರಲ್ಲೇ ವರ್ಷದ ಕಾಲ ನೆಲೆ ನಿಂತ ಅಮರ ಅಪ್ಪನೊಂದಿಗೆ ವ್ಯಾಪಾರದ ಆಳ ಅಗಲಗಳನ್ನು ಕಲಿತ. ಅವನ ಸಾಮರ್ಥ್ಯ ಅರಿವಾದದ್ದು ಇಲ್ಲಿಂದಿದೆ. ತಾಂತ್ರಿಕ ವಿಷಯದಲ್ಲಷ್ಟು ಪರಿಣಿತಿ ಇಲ್ಲದಿದ್ದರೂ ವ್ಯಾಪಾರದಲ್ಲಿ ಸದೃಢನಾಗುತ್ತಿದ್ದ. ಹಾಗೆಯೇ ಅವನ ಚಿತ್ತ MBA ಮಾಡುವತ್ತ ಹರಿಯುತ್ತಿತ್ತು. ಅಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ವಸುಧಾಳಿಗೆ ತನ್ನ ಮನದ ಬಯಕೆಯನ್ನು ರಿಂಗಣಿಸಿ ಹೇಳಿದ. ಇತ್ತ ಅಪ್ಪನ ದುಡ್ಡಿನ ಅಭಯವೂ ಸಿಕ್ಕ ನಂತರ ಬೆಂಗಳೂರಿನ ಪ್ರತಿಷ್ಠಿತ ಕೋಚಿಂಗೊಂದರಲ್ಲಿ MBA ತಯಾರಿಗೆ ಅಣಿಯಾದ. ತನ್ನ ಕಾಲವನ್ನು ಕಳೆದು ವ್ಯಾಪಾರದಲ್ಲಿ ನಿಪುಣನಾಗಿದ್ದ ಅಮರ ಮೊದಲ ಪರೀಕ್ಷೆಯಲ್ಲಿ ಅಯೋಗ್ಯತೆಗೆ ಅಳತೆಯಾದ. ಗುರಿಗೆ ಹತ್ತಿರವಾಗುತ್ತಿದ್ದ ವಸುಧಾಳ ಸಾಧನೆ ಅವನೆದೆಯಲ್ಲಿ ಸವೆಯುತ್ತಿದ್ದ ಸಮಯದ ಶಾಂತ ಸರೋವರದಲ್ಲಿ ಸುಳಿಗಾಳಿಯನ್ನೆಬ್ಬಿಸುತ್ತಿತ್ತು. ಮುಂದೇನು ಎಂಬ ಯಕ್ಷ ಪ್ರಶ್ನೆ ಪಡಂಭೂತವಾದಾಗ ದೃಢಮನಸ್ಕನಾಗಿ ಏನಾದರಾಗಲಿ ಮತಿಮಸೆದು ಮುಂದಿನ ವರ್ಷ ಪರೀಕ್ಷೆ ಪಾಸು ಮಾಡಲೇಬೇಕೆಂದು ಪಣತೊಟ್ಟ. ಫೇಲಾದ ಮಗನ ಅಭ್ಯುದಯಕ್ಕಾಗಿ ಊರ ಜಾತ್ರೆಯ ದಿನದಂದೇ ಮನೆಯಲ್ಲೊಂದು ಹೋಮ ಹವನ ಹೇರಿಕೊಂಡಿದ್ದ ವಿಶ್ವನಾಥ. ಮಗನನ್ನು ಪೂಜೆಗೆ ಬಾ ಎಂದು ಕರೆದಾಗ ಅದಾಗಲೇ ಫ್ರಾನ್ಸ್ಗೆ ಹೊರಡಲು ಅಣಿಯಾಗಿದ್ದ ವಸುಧಾಳೊಂದಿಗೆ ಊರಿಗೆ ಬರುವ ವಿಚಾರವನ್ನು ತಂದೆಗೆ ತಿಳಿಸಿದ. ಅಮರನೊಂದಿಗೆ ಊರಿಗೆ ಹೊರಡುತ್ತಿದ್ದ ವಸುಧಾಳ ಮನದಲ್ಲಿ ಅಲ್ಲಿಯ ವಾತಾವರಣದ ಪರಿಕಲ್ಪನೆಯನ್ನು ಅವಳೆಂದು ಊಹಿಸಿರಲಿಲ್ಲ. ಸ್ವೇಚ್ಛಾಮಣಿಯಾಗಿ ಜೀವನದ ಬಹು ಸಮಯವನ್ನು ಹಾಸ್ಟೆಲ್ನಲ್ಲೇ ಕಳೆದವಳು. ಸ್ವಂತ ಬುದ್ಧಿ, ಯೋಚನಾಶಕ್ತಿ, ಅನುಭವ ಮತ್ತು ಅನಾನುಭವಗಳು ಅವಳ ಔದ್ಯೋಗಿಕ ಜೀವನವನ್ನು ರಚಿಸಿದ್ದವು. ಇದೆಲ್ಲದರ ನಡುವೆ ಮಂಥನವಾಗಬೇಕಾಗಿದ್ದ ಮದುವೆಯ ವಿಚಾರ ಮೌನವನ್ನು ಆವರಿಸುತ್ತಿತ್ತು. ಇಬ್ಬರೂ ಕೈ ಹಿಡಿದು ಕಣ್ಮುಚ್ಚಿದ್ದರೂ ಮನಸ್ಸು ಮಲಗಿರಲಿಲ್ಲ. ಊರು ಸೇರಿದ ಬಸ್ಸಿಂದಿಳಿದು ಮನೆ ಹೊಕ್ಕರು. ಇಬ್ಬರಿಗೂ ಅತ್ಯಾದರದ ಸ್ವಾಗತ ದೊರೆಯಿತು. ಒಲ್ಲದ ಮನಸ್ಸಿನಿಂದ ಪೂಜೆಗೆ ಅಣಿಯಾದ ಅಮರ ಅಪ್ಪನ ಸಂಗಡ ಹೋಮ ನೆರವೇರಿಸಿ ಪೂರ್ಣಾಹುತಿಯನ್ನಿಟ್ಟ. ಅವನಪ್ಪನೇ ಮಗನಿಗಾಗಿ ಬಯಕೆಗಳ ಬಯಲಲ್ಲಿ ಬೇಡಿಕೆಯನ್ನಿತ್ತ ದೇವರಿಗೆ. ಅಮರನಿಗೆ ಬಯಲು ಬಯಲಾಗಿಯೇ ಉಳಿದಿತ್ತು. ಇತ್ತ ಅಡುಗೆ ಮನೆಯಲ್ಲಿ ಜಾತ್ರೆಗಾಗಿ ಮನೆಯಲ್ಲಿನ ಪೂಜೆಗಾಗಿ ತಯಾರಿಸಬೇಕಾದ ನೈವೇದ್ಯ ಊಟಗಳಿಗೆ ಅಣಿ ಮಾಡುತ್ತಿದ್ದರು. ಅಡುಗೆ ಮನೆ ಹೊಕ್ಕ ಹೊಸದ ಅಲ್ಲಿ ತಯಾರಿಸುತ್ತಿದ್ದ ಹಪ್ಪಳ, ಸಂಡಿಗೆ, ಪಲ್ಲೆ, ಕೋಸಂಬರಿ, ಬಜ್ಜಿ, ಅನ್ನ, ಸಾರು ಮೇಲಾಗಿ ಹೋಳಿಗೆ ಮಾಡುವುದನ್ನು ನೋಡುತ್ತಾ ನಿಂತಳು. ದಿನಸಾವಿಗಲ್ಲದಿದ್ದರೂ ಮುಂದೆ ಅಣಿಯಾಗಬೇಕಾದ ಬಾಳು ಇದೆ ಎಂಬ ಅರಿವಾದಾಗ ಮೈ ಕೊಂಚ ನಡುಗಿತು. ಸಾಯಂಕಾಲ ದೇವಸ್ಥಾನಕ್ಕೆ ಹೊರಡಲು ಎಲ್ಲರೂ ಸಿದ್ಧವಾಗುವಾಗ ಹೊಸದಾಳಿಗೆ ಸೀರೆಯುಡಲು ಹೇಳಿದರು. ಸೀರೆ ಎನ್ನುವ ಸರಂಜಾಮಿನಲ್ಲಿ ಅವಳನ್ನಿಲ್ಲಿಯವರೆಗೂ ಅಮರನೇ ನೋಡಿರಲಿಲ್ಲ. ಮನೆಯವರತ್ತ ಸೀರೆಯನ್ನೊಲ್ಲದ ಮನಸ್ಸಿನಿಂದ ಉಟ್ಟು ಕುಡಿಹೊಕ್ಕು ಬಂದೂಟ ಮಾಡಿ ಊರಿಗೆ ಹೊರಡಲು ಅಣಿಯಾದರು. ರವಿವಾರದ ಮುಂಜಾವಿನ ವಿಮಾನಕ್ಕೆ ಅವಳನ್ನೇರಿಸಲು ಅಮರ ಸಜ್ಜಾದ. ಕೊಂಚ ಮುಂಚಿತವಾಗಿ ಏರ್ಪೋರ್ಟ್ಗೆ ತಲುಪಿದ ಅವರು ಕಾಫಿ ಹೀರುತ್ತಾ ವಸುಧಾಳ ಅಪ್ಪ ಅಮ್ಮನ ಬರುವಿಕೆಗಾಗಿ ಕಾಯ್ದು ನಿಂತರು. ಅಮರ ಈ ವರ್ಷದ ಪರೀಕ್ಷೆಯಲ್ಲಿ ಪಾಸಾಗಿ ಇನ್ನೆರಡು ವರ್ಷದಲ್ಲಿ ಅವಳ ಸೇರುವ ಮನದಿಂಗಿತವನ್ನೊರಗಿದ. ಆಗ ವಸುಧಾ, ಈ ವರ್ಷವೂ ನಿನ್ನ ಹರ್ಷಕ್ಕೆ ಅಡ್ಡಿಯಾದರೇನು ಮಾಡುವೆ? ಎಲ್ಲಿ ಈ ತಯಾರಿ ಕೊನೆಗಾಣದ ಆಗಸದ ಹಾಗೆ ಮುಂದುವರಿಯುತ್ತದೆಯೋ ಎಂದು ಭಯವಾಗಿದೆ. ಇದೆಲ್ಲಕ್ಕೂ ಮೇಲಾಗಿ ಸಂಪ್ರದಾಯದ ಕುಲುಮೆಯಲ್ಲಿ ಮನಸ್ಸುಟ್ಟು ಕರಕಲಾಗಿ ಸಂಪೂರ್ಣವಾಗಿ ಬದುಕಲಾಗುವುದಿಲ್ಲ. ಕಾಯಕದಲ್ಲೇ ಕೈಲಾಸ ಕಾಣಬೇಕೆಂದು ಹಂಬಲಿಸಿದವಳು ನಾನು. ಆದ್ದರಿಂದ ನನಗೆ ದಾರಿಯ ಮುಳ್ಳುಗಳನ್ನೆಲ್ಲ ತೆಗೆಯಲಾಗದಿದ್ದರೂ ಕಾಲಿಗೆ ಮೆಟ್ಟು ಹಾಕಿಕೊಂಡು ಮುನ್ನಡೆದು ಗುರಿ ಸೇರುವ ಆಸೆಯಾಗಿದೆ. ಮದುವೆಯಾದರೆ ನನಗೆ ನಿನ್ನ ಪ್ರೀತಿ ಸಿಗಬಹುದು, ಆದರೆ ಸ್ವಾತಂತ್ರ್ಯದ ಪ್ರೀತಿ ಸಿಗುವುದಿಲ್ಲ. ಮನ್ನಿಸುವುದು ನನ್ನ ಎಂದು ಕಣ್ಣಂಚಲಿ ಉದುರುತ್ತಿದ್ದ ಕಂಬನಿ ಒರೆಸಿಕೊಂಡಳು. ಅದಕ್ಕೆ ಯಾಕಷ್ಟು ದುಃಖ ಪಡ್ತೀಯಾ? ಸರಿ, ಹೊರಡು, ಆರಾಮಾಗಿರು ಎಂದವನೇ ಅವಳಿಗೆ ಕೈ ಬೀಸಿದ. ಸೋಲಿನ ಸಾಲು ಇಬ್ಬರಿಗೂ ಇರಬಹುದಲ್ಲ,
ಮನುಷ್ಯ ಪ್ರಯತ್ನವೇ ಜೀವನ ಎನ್ನುವ ವಿಚಾರಕ್ಕೆ ನನ್ನನ್ನು ಒಡ್ಡಿ ಬಾನಿಗಾರಿದಳು. ಬರುಡಾದ ಮರದಲ್ಲಿ ಹೂವು ಚಿಗುರಿಸುವುದು, ಕಾಯಮಾಗಿಸುವುದು ಸತ್ವವಿರುವ ಬೇರೆ ಹೊರತು ಸತ್ತ ಬೇರಲ್ಲವೆಂದುಕೊಂಡು ವರುಷವೂ ನನ್ನದೇ, ಹರುಷವೂ ನನ್ನದೇ ಎಂದುಕೊಂಡು ಅಮರ ಕೋಚಿಂಗ್ನತ್ತ ದೌಡಾಯಿಸಿದ. ಈ ಕತೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಮಂಜುನಾಥ್ ನಡಸೇಶಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.